ಕರ್ನಾಟಕ ರಾಜ್ಯದಾಗ ಪ್ರತಿ ಕ್ಷೇತ್ರದಲ್ಲಿ 25-30 ಸಾವಿರ ಮತಗಳನ್ನ ತನ್ನ ಶಕ್ತಿಯ ಮೂಲಕ ಇಟ್ಟಂತ ಇದೇ ಕರ್ನಾಟಕ ರಾಜ್ಯದ ಜಾತ್ಯತೀತ ನಾಯಕ, ಎಲ್ಲರ ನೆಚ್ಚಿನ ನಾಯಕ, ಎಲ್ಲರ ಮೆಚ್ಚಿನ ನಾಯಕ. ಇವತ್ತು ಅವರನ್ನ ಕೇರಳ ಉಸ್ತುವಾರಿಯಾಗಿ ನೇಮಿಸ್ಯಾರ್ರಿ. ಅಂದ್ರೆ ಕರ್ನಾಟಕದಾಗ ಈಗ ಕಾಂಗ್ರೆಸ್ಗೆ ಭಾರಿ ಹಿನ್ನಡೆ. ಆ ವ್ಯಕ್ತಿ ಎಲ್ಲರೇ ಬೀದರ್ದಿಂದ ಚಾಮರಾಜನಗರ ತಿರುಗಾಡ್ತಿದ್ದ, ಎಲ್ಲಿ ಹೋದಲ್ಲಿ ಅವನ ಲಕ್ಷಾಂತರ ಫಾಲೋವರ್ಸ್ಗಳು. ಅದೇ ವಸತಿ ಮಂತ್ರಿ, ವಕಫ್ ಮಂತ್ರಿ ಬಿಜಡ್ ಜಮೀರ್ ಅಹ್ಮದ್ ಖಾನ್ಗ ಇದೇ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗುವ ಕನಸು ಹೊಂದಿದಂಥ ವ್ಯಕ್ತಿ ಕೇರಳ ರಾಜ್ಯಕ್ಕೆ ಉಸ್ತುವಾರಿ ಮಾಡಿ ಕಳಿಸ್ಯಾರ. ಅಂದಮೇಲೆ ಇನ್ನು ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತರು ಮತ ಬಿಜಡ್ ಜಮೀರ್ ಅಹ್ಮದ್ ಖಾನ್ ಕೇಳಿ ಹಾಕೋರದಾರ್ರಿ. ಬಿಜಡ್ ಜಮೀರ್ ಅಹ್ಮದ್ ಖಾನ್ ಒಂದು ಮಾಸ್ ಲೀಡರ್ ಕರ್ನಾಟಕ ರಾಜ್ಯದಲ್ಲಿ. ಎಲ್ಲೋ ಹೋದರೂ ಸಹಿತ ಲಕ್ಷಾಂತರ ಅಭಿಮಾನಿಗಳು ಮುಕ್ಕುರ್ತಾರ ಬಿಜಡ್ ಜಮೀರ್ ಅಹ್ಮದ್ ಖಾನ್ಗ. ಯಾವುದೇ ಒಂದು ಮನವಿ ತಗೊಂಡು ಹೋದರೆ ತಕ್ಷಣ ಆದೇಶ. ಅಲ್ಲಿಯೇ ಇದ್ದಂಥ ತನ್ನ ಸಿಬ್ಬಂದಿಗೆ ಕರೆದು ಹಣಕಾಸಿನ ಧನ ಸಹಾಯ ಮಾಡುವಂಥ ಈ ಬಿಜಡ್ ಜಮೀರ್ ಅಹ್ಮದ್ ಖಾನ್ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ದ ಹೀರೋ, ತೆಲಂಗಾಣದಲ್ಲಿ ಕಾಂಗ್ರೆಸ್ ತಂದಂಥ ಹಿರಿಮೆ, ಇನ್ನು ಕೇರಳಕ್ಕೆ ಉಸ್ತುವಾರಿ ಮಾಡಿದಾರ, ಕರ್ನಾಟಕದಲ್ಲಿ ಉಸ್ತುವಾರಿಯಾಗಿ ಕೊಡ್ತಿದ್ರಂದ್ರೆ ಉತ್ತರ ಕರ್ನಾಟಕದಲ್ಲಿ 1-10-12 ಶೀಟ್ ತರುವಂಥ ಶಕ್ತಿ, ತನ್ನದೇ ಆದ ಅಂಥ ಮತಬ್ಯಾಂಕ್ ಇಟ್ಟಂಥ ಬಿಜಡ್ ಜಮೀರ್ ಅಹ್ಮದ್ ಖಾನನ್ನ ಕೇರಳ ರಾಜ್ಯದ ಉಸ್ತುವಾರಿ ಮಾಡಿ ಕಳಿಸ್ಯಾರ. ಆದರೆ ಕರ್ನಾಟಕಕ್ಕೆ ಇದು ಕಾಂಗ್ರೆಸ್ಗೆ ಭಾರಿ ಹಿನ್ನಡೆ. ಎಲ್ಲಿ ಜಮೀರ್ ಅಹ್ಮದ್ ಖಾನ್ ಇರ್ತಾರ ಅಲ್ಲಿ ಅಲ್ಪಸಂಖ್ಯಾತ ಮತ ಅದಾವ. ಆ ಅಲ್ಪಸಂಖ್ಯಾತ ಮತಗಳು ಇನ್ನು ಕೇಳಬೇಕಾಕೈತಿ, ಯಾರಿಗೆ ಹಾಕಬೇಕು? ಅಲ್ಲಿ ವ್ಯಕ್ತಿ ಮುಖ್ಯೋ, ಅಲ್ಲಿ ಅಲ್ಪಸಂಖ್ಯಾತ ಮುಖ್ಯೋ, ಅಲ್ಲಿ ಅಭ್ಯರ್ಥಿ ಮುಖ್ಯೋ, ಅಲ್ಲಿಯ ಲೋಕಸಭಾ ಸದಸ್ಯ ಮುಖ್ಯೋ? ಈಗ ಭಾರತದ ಮುಸಲ್ಮಾನ, ಕರ್ನಾಟಕದ ಮುಸಲ್ಮಾನ ಸಹಿತ ಈಗ ಕಾಂಗ್ರೆಸ್ದವ್ರು ಹೇಳಿದಂಗೆ ಕೇಳುವಂಥ ಪರಿಸ್ಥಿತಿ ಇಲ್ಲ. ನಮ್ಮ ಸ್ಥಳೀಯ ಲೋಕಸಭಾ ಅಭ್ಯರ್ಥಿ ಅವನು ಜಾತ್ಯತೀತನಿದ್ದರೆ, ಅಲ್ಪಸಂಖ್ಯಾತರ ಬಗ್ಗೆ ಹಿಗ್ಗಾಮುಗ್ಗಾ ಮಾತನಾಡಲಾರದಂಥ ವ್ಯಕ್ತಿ ಇದ್ದರೆ ಅವನಿಗೆ ಮತ ಅಂತಾರ. ಮೋದಿನ ನೋಡಿಯೂ ಸಹಿತ ಮತ ಹಾಕುವಂಥ ಇದೇ ಅಲ್ಪಸಂಖ್ಯಾತ ಕರ್ನಾಟಕದಲ್ಲಿ ಅದಾರಂದ ಮೇಲೆ ಬಿಜಡ್ ಜಮೀರ್ ಅಹ್ಮದ್ ಖಾನ್ಗ ಕೇರಳ ಉಸ್ತುವಾರಿ ಕೊಟ್ಟದ್ದು ಕರ್ನಾಟಕ ರಾಜ್ಯಕ್ಕೆ ಭಾರಿ ಪೆಟ್ಟೈತಿ. ಹಿನ್ನಡೆ ಅನುಭವಿಸ್ತಾವ್ರಿ ಕಾಂಗ್ರೆಸ್ದಾಗ ಸೀಟ್ಗಳೇನು. ಇದರಿಂದ ಭಾರತೀಯ ಜನತಾ ಪಕ್ಷ ಭಾಳ ಚಿಗುರು. 20 ಸೀಟ್ ತಗ ಮುಂದೆ ಹೋಗೋ, 8 ಸೀಟ್ನಾಗ ಫೈಟ್ ಮಾಡಬೇಕಾಕೈತಿ ಇವರು. ಅದರಲ್ಲಿ 2-3 ಮೈನಸ್ ಹಾಕೋತ್ ಹೋಗ್ತಾವ. ಅಸಮಾಧಾನದ ಭುಗಿಲದ್ದೈತಿ, ನಿಗಮ ಮಂಡಳಿಯ ಅಸಮಾಧಾನ. ಅಲ್ಪಸಂಖ್ಯಾತರನ್ನು ಕೇವಲ ಉಪಯೋಗ ಮಾಡಿಕೊಂಡಂಥ ಇದೇ ಕಾಂಗ್ರೆಸ್ ಸರ್ಕಾರ. ಎಷ್ಟು ಜನರಿಗೆ MLC ಮಾಡಿದಿರಿ? ಖೋಟಾ ನಾಣ್ಯ ಇದ್ದವರಿಗೆ MLC ಮಾಡಿದಿರಿ, ಅವ್ರ ಹಿಂದೆ 4 ಓಟ ಸಹಿತ ಇಲ್ಲ ಅಂಥವ್ರಿಗೆ MLC ಮಾಡಿದಿರಿ ನೀವು. ಆದರೆ ಇವತ್ತು ಉತ್ತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಳೆಸಿದಂಥ ಆ ಧೀಮಂತ ನಾಯಕರು ಇವತ್ತು ಮನೆಯಾಗ ಕೂತಾರ. ಅವರು ಸೈಲೆಂಟ್ ಆದ ಮನೆಯಾಗ ಕೂತರಂದ್ರೆ ಭಾರತೀಯ ಜನತಾ ಪಕ್ಷ ಬಾವುಟ ಹಾರುದು. ಭಾರತೀಯ ಜನತಾ ಪಕ್ಷ ಮುಸಲ್ಮಾನರಿಗೆ ಕೈ ಮುಗಿದು ಹೇಳತ್ತಾರ, ದಯಮಾಡಿ ನೀವು ಓಟ್ ಸಹಿತ ಹಾಕಬೇಡ್ರಿ, ಮನೆಯಾಗ ಕುಂಡ್ರಿ, ಆರಾಮ, ಬಿಸಿಲು ಭಾಳ ಐತಿ, ನಿಮ್ಮ ಮತನೂ ಬೇಡ, ನೀವು ಎಲ್ಲಿವರೆಗೆ ಮತದಾನ ಮಾಡುವುದಿಲ್ಲ ಅಲ್ಲಿವರೆಗೆ ನಮಗೆ ಲಾಭ ಐತಿ ಅಂತಾರೆ. ಇದು ಒಂದು ನಡೆದೈತಿ ಈಗ ಟ್ರೆಂಡ್. ಎಲ್ಲಿ ಮತಗಳ ಭರ್ಪೂರ ಮಹಾಪುರದಿಂದ ಇದೇ ಮುಸಲ್ಮಾನರು ಮತಗಟ್ಟೆಗೆ ಬಂದ್ರೆ ಅವರ ನೆಟ್ಟಗ ಮತ ಕಾಂಗ್ರೆಸ್ಗೆ ಹಾಕುವಲ್ಲೇ ಹೋರಾಟ ಮಾಡ್ತಾರ, ಕಾಂಗ್ರೆಸ್ಸವೇ ನಮ್ಮ ಶಕ್ತಿ ಅಂತಾರ. ಆದರೆ ಇವತ್ತು ಮುಸಲ್ಮಾನರು ಇವತ್ತು ಭಾಳ ಪುನರ್ವಿಮರ್ಶೆ ಮಾಡ್ಕೋಬೇಕು. ಮುಸಲ್ಮಾನರು ಇವತ್ತು ಎಚ್ಚೆತ್ತುಕೊಳ್ಳಬೇಕು. ಮುಸಲ್ಮಾನರು ಇವತ್ತು ಒಂದೇ ಪಕ್ಷಕ್ಕೆ ಅಂಟ್ಕೋಬಾರ್ದು. ನಮಗೆ ಶಿಕ್ಷಣ ಮತ್ತು ಆರೋಗ್ಯ ಯಾರು ಕೊಡಾಕತ್ತಾರ? ಅಂಥ ಲೋಕಸಭಾ ಸದಸ್ಯನ ನಾವು ಆರಿಸಿ ತರ್ತೇವೆ. ಅದು ಭಾರತೀಯ ಜನತಾ ಪಕ್ಷ ಇರ್ಬೋದು, ಅದು ಕಾಂಗ್ರೆಸ್ ಇರ್ಬೋದು. ಕಾಂಗ್ರೆಸ್ನಿಂದ ಮುಸಲ್ಮಾನರನ್ನ ಕೇವಲ ಶೋಷಣೆ, ಕೇವಲ ಮುಸಲ್ಮಾನರ ಹೋಟ್ ಬ್ಯಾಂಕ್ ಆಗಿ ಪರಿಣಾಮ ಮಾಡಿಕೊಂಡು 70 ವರ್ಷದಿಂದ ಎಷ್ಟು ಜನ MLA ಆಗಿರಿ, ಎಷ್ಟು ಜನ MLC ಆಗಿರಿ, ನಿಮ್ಮ ಜನಸಂಖ್ಯೆ ಆಧಾರ ನೋಡಿದರೆ 50 ಶಾಸಕರು ನೀವು ವಿಧಾನಸಭಾದಾಗಿರ್ಬೇಕು, 30 MLCಗಳು ವಿಧಾನ ಪರಿಷತ್ನಾಗಿರ್ಬೇಕು. ಇಂಥ ನಮ್ಮನ್ನ ಮಾನ ಮರ್ಯಾದೆ ನಾಚಿಕೆ ಇಲ್ಲದವರು ನಮ್ಮನ್ನ ನಡೆಸ್ಕೋತ ನಡೆದಾರ ಅಂದ ಮೇಲೆ ಈಗಾದರೂ ಎಚ್ಚೆತ್ತಾಗ್ತೀರಿ? ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಆಕಾಂಕ್ಷಿಗಳದರಿ? ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಸಲುವಾಗಿ ಎಷ್ಟು ಜನ MLC ಸಲುವಾಗಿ ಆಕಾಂಕ್ಷಿ ಅದರಿ? ಅವರೆಲ್ಲರೂ ನಿಮ್ಮ ಶಕ್ತಿ ತೋರಿಸ್ರಿ. ಇದೇ ಕರ್ನಾಟಕ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ
ಇದೇ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬುದ್ಧಿ ಮಾತನ್ನ ಹೇಳ್ತೀನಿ, ಅವರಿಗೆ ಒಂದು ಬಹಳ ಸೊಕ್ಕ ಬಂದೈತಿ, ಆ ಸೊಕ್ಕನ್ನ ಅಡಗಿಸೋ ಸಲುವಾಗಿ ನಿಮ್ಮ ಮತದ ಶಕ್ತಿಯುತ ಅಧಿಕಾರವನ್ನು ಉಪಯೋಗ ಮಾಡ್ರಿ, ನಿಮಗೆ ಯಾವುದೇ ರಕ್ಷಣೆ ಕೊಡೋದಿಲ್ಲ, ನಿಮಗೆ ಕೇವಲ ವೋಟ್ ಬ್ಯಾಂಕ್ ಆಗಿ ಪರಿಣಮಿಸ್ಯಾರ. ಎಷ್ಟು ಕಾಲೇಜ್ ಸ್ಯಾಂಕ್ಷನ್ ಮಾಡ್ಯಾರ, ಎಷ್ಟು ಇಂಜಿನಿಯರಿಂಗ್ ಕಾಲೇಜ್ ಮಾಡ್ಯಾರ, ನೀವು ಶಿಕ್ಷಣಕ್ಕೆ ಮಹತ್ವ ಕೊಡುವಾರ್ರಿ, ನೀವು ಕೇವಲ ನಿಮ್ಮದೇ ಆದಂಥ ಮತಗಳವನ್ನು ಅವ್ರಿಗೆ ನೀಡಾಕನಿತ್ತೀರಿ, ಈಗ ಎಚ್ಚೆತ್ತುಕೊಳ್ತೀರಿ? ಈ ಬಿ ಜಡ್ ಜಮೀರ್ ಅಹಮದ್ ಖಾನ್ ಹೆಂಗೆ ಎಸ್ಕೇಪ್ ಮಾಡ್ಸ್ಯಾರ ನೋಡ್ರಿ, ಇದು ಕಾಂಗ್ರೆಸ್ಗೆ ಭಾರಿ ಪೆಟ್ಟು ಬೀಳೋದು. ಬಿ ಜಡ್ ಜಮೀರ್ ಅಹಮದ್ ಖಾನ್ ಚಾಮರಾಜನಗರದಿಂದ ಬೀದರ್ದಾಗ ತಿರುಗ್ಯಾಡ್ರ, ಲಕ್ಷ ಲಕ್ಷ ಜನ ಬೆನ್ನು ಹತ್ತಾರ, ನೋಡಿದಿರಲ್ಲ ಬೆಳಗಾವಿ ಚಳಿಗಾಲ ಅಧಿವೇಶನದಾಗ ಪುರುಸತ್ತಿದ್ದಿರ್ಕಿಲ್ಲ ಬಿ ಜಡ್ ಜಮೀರ್ ಅಹಮದ್ ಖಾನ್ ಭೇಟಿ ಆಗಕ್ಕೆ ಸಾವಿರಾರು ಜನ ಬೆಳಗಿಂದ ರಾತ್ರಿವರೆಗೆ, ಆದರೂ ಅವರು ವಿಶ್ರಾಂತಿ ಮಾಡೋಕ್ಕೆ ಸಹಿತ ಕೊಡಲಿಲ್ಲ. ಅಂಥ ಒಬ್ಬ ಮಾಸ್ ಲೀಡರ್ ಕರ್ನಾಟಕ ರಾಜ್ಯದ ಬಿ ಜಡ್ ಜಮೀರ್ ಅಹಮದ್ ಖಾನನ್ನು ಕೇರಳ ಉಸ್ತುವಾರಿ ಮಾಡ್ತೀರಿ, ಕರ್ನಾಟಕಕ್ಕೆ ನೀವು ಮುಖ್ಯಮಂತ್ರಿ ಆಗುವ ಕನಸು ಏನು ಹೊಂದುವಂಥ ವ್ಯಕ್ತಿಗೆ ಹಿನ್ನಡೆ ಆಗತೈತಿ, ಆ ವ್ಯಕ್ತಿ ಮುಖ್ಯಮಂತ್ರಿ ಎಂದೂ ಆಗುವುದಿಲ್ಲ. ಆ ವ್ಯಕ್ತಿ ಯಾರು ಅನ್ನೋದು ನಿಮಗೆ ಗೊತ್ತಾಕೈತಿ, ಕಡಕ ಜವಾರಿ ಕಾಕ ಹೇಳಿದ್ದು. ಈ ಸುದ್ದಿ ನಿಮಗೆ ಹೆಂಗೆ ಅನಿಸೈತಿ, ಬಿ ಜಡ್ ಜಮೀರ್ ಅಹಮದ್ ಖಾನನ್ನು ಕರ್ನಾಟಕದಿಂದ ಬಿಟ್ಟು ಕೇರಳ ಉಸ್ತುವಾರಿ ಮಾಡಿದ್ದು ನಿಮಗೆ ಹೆಂಗೆ ಅನಿಸೈತಿ ನನಗೆ ತಿಳಿಸ್ತೀರಿ? ಯೂಟ್ಯೂಬ್ದಾಗ ಬಟನ್ ಹೊಡ್ಕೋತ ಹೋಗ್ರಿ, ನಂಬರ್ 1 ಚಾನಲ್ ಫಾಲೋ ಮಾಡ್ಕೋತ ಹೋಗ್ರಿ.